ಡಿಸೆಂಬರ್ ಮೂರು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ ಜ್ಞಾನೋಕ್ತಿಗಳು ಹದಿನೈದು ಇಪ್ಪತ್ಮೂರು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ ಜ್ಞಾನೋಕ್ತಿಗಳು ಇಪ್ಪತ್ತೈದು ಹನ್ನೊಂದು ಕೇಳುವ ಕಿವಿಯುಳ್ಳವರೊಂದಿಗೆ ನಾವು ಮಾತನಾಡುತ್ತಿರುವಾಗ ಹಾಗೂ ಕರ್ತನ ದಾರಿಯ ವಿಷಯವಾಗಿ ತಿಳಿಯಲು ನಮ್ಮನ್ನು ವಿಚಾರಿಸುತ್ತಿರುವಾಗ ಅವರ ಜೀವನದಲ್ಲಿ ಸಂಕಷ್ಟಗಳು ಅಥವಾ ಬಿಕ್ಕಟ್ಟುಗಳು ಉಂಟಾಗಿರಬಹುದು ಅಂತಹ ಸಂದರ್ಭದಲ್ಲಿ ಕಾಲೋಚಿತವಾದ ಒಂದು ಮಾತು ಸಾಕು ಬೇರೆ ಸಮಯಗಳಲ್ಲಿ ನೂರು ಅಥವಾ ಸಾವಿರ ಮಾತುಗಳನ್ನಾಡುವುದಕ್ಕಿಂತ ಈ ಒಂದು ಮಾತು ಅವರನ್ನು ಸಮಾಧಾನಪಡಿಸಿ ಅವರ ಜೀವನದ ಪಥವೇ ದೇವರ ಪಥದಲ್ಲಿ ಸೇರಬಹುದು ಹೀಗಿರುವಲ್ಲಿ ನಾವು ದೇವರ ಸೇವೆ ಮಾಡುವಾಗ ಆ ಸಮಯ ನಮಗೆ ಅನುಕೂಲವಾಗಿದ್ದರೂ ಅನಾನುಕೂಲವಾಗಿದ್ದರೂ ನಾವು ಸಂತೋಷವಾಗಿ ನಮ್ಮ ಕಾಲವನ್ನು ಸಹೋದರರಿಗೋಸ್ಕರ ಮೀಸಲಾಗಿಡಬೇಕು ನಾವು ಇತರರಿಗೆ ಅದು ಸಕಾಲವಾಗಿದೆಯೋ ಅಥವಾ ನಮಗೆ ಸಕಾಲವಾಗಿರುವುದಿಲ್ಲವೋ ಎಂಬುದನ್ನು ಪರಿಗಣಿಸಬೇಕು ಮತ್ತು ಆ ಕಾಲವು ನಮಗೆ ಸಕಾಲವಾಗಿರದಿದ್ದರೂ ನಾವು ಸಂತೋಷವಾಗಿ ಅದು ಅವರಿಗೆ ಸಕಾಲವಾಗಿದ್ದರೆ ಆ ಅವಕಾಶವನ್ನು ನಾವು ಉಪಯೋಗಿಸಿ ಸೇವೆ ಸಲ್ಲಿಸಬೇಕು ಆ ಕಾಲ ನಮಗೆ ಅನುಕೂಲವಾಗಿದ್ದರೂ ಇತರರಿಗೆ ಅದು ಸಕಾಲವಾಗದೇ ಇರುವಾಗ ಸುವಾರ್ತೆಯನ್ನು ಸಾರಬಾರದು